ಅಲ್ಲಿಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಸಚಿವರಾದಂಥ ರಾಮಲಿಂಗ ರೆಡ್ಡಿಯವರೇ, ಖ್ಯಾತ ಲೇಖಕರಾದಂಥ ಬರಗೂರು ರಾಮಚಂದ್ರಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಉಗ್ರಪ್ಪನವರೇ, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ನನಗೆ ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ, ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ. ನಾನು ಉಗ್ರಪ್ಪನವ್ರಿಗೆ ಹೇಳಿದೆ, ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನಾನು ಅಟೆಂಡ್ ಮಾಡಬೇಕು, ಬರೋಕ್ಕಾಗಲ್ಲ ಈ ಸಮಾರಂಭಕ್ಕೆ ಅಂತೇಳಿ. ಆದರೆ ಉಗ್ರಪ್ಪ ಬರಲೇಬೇಕು ಅಂತ ಹಠ ಮಾಡಿದ್ರು. ಆದರೂ ಕೂಡ ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಈ ಪುಸ್ತಕ ಸಂತೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ, ದೇಶ ಸುತ್ತು ಕೋಶ ಓದು ಅಂತೇಳಿ. ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ. ಅದರಿಂದ ಅನೇಕ ಜನ ಲೇಖಕರಿದ್ದಾರೆ, ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ, ಅನೇಕ ಪುಸ್ತಕಗಳು ಸಿಗ್ತವೆ. ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು. ನಮ್ಮ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ, ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು. ಆದರೆ ಓದ್ತೀವಿ ಅಂತ ಇರುವಾಗ ಕೊಂಡು ಓದಬೇಕು ಅಷ್ಟೆ. ಪುಸ್ತಕಗಳನ್ನು ಸ್ವತಃ ದುಡ್ಡು ಕೊಟ್ಟು ಓದಬೇಕು. ಓದಬೇಕು, ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ, ಕೈ ಕಂಡು ಕೂತಿರ್ತಾರೆ, ಅವ್ರು ಮುಗಿಸದ್ನೇ ತಗೊಂಡು ಹೋಗ್ಬಿಡ್ತಾರೆ, ಓದ್ಕೊಬಿಡ್ತಾರೆ. ಹಂಗಾಗಬಾರ್ದು. ನಮ್ಮೂರಿನಲ್ಲಿ ಒಬ್ರು ಇದ್ರು, ರಾಮೇಗೌಡ ಅಂತ, ಅವನು ಯಾವಾಗಲೂ ಪೇಪರ್ ಓದನು. ನಾನು ರಾಜ್ಯದಲ್ಲಿ ಹೋದ್ರೆ, ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸುವೆ. ಆ ಪೇಪರು ನಾನು ಓದಿದೆ. ನಮ್ಮ ಊರಿನಲ್ಲಿ ಆ ಥರ ಮಾಡ್ತಾ ಇದ್ದ ರಾಮೇಗೌಡ ಅಂತ, ಪಾಪ ಈಗ ಕಾಲವಾಗಿದ್ದಾನೆ. ಸೊ ನಾನೇನು ಹೇಳೋದು, ಇಷ್ಟೇ ಹೇಳ್ತೀನಿ, ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ, ಇದು 135 ಎಷ್ಟು ಕೇಂದ್ರಗಳು, 135 ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ. ಇದರಿಂದ ಈ ಭಾಗದ ಜನರಿಗೆ ಪುಸ್ತಕ ಕೊಂಡ್ಕೊಳ್ತಕ್ಕಂಥ ಮತ್ತು ಅದನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಯಾರ್ಯಾರು ರೈಟರ್ಗಳಿದ್ದಾರೆ, ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ, ಏನೇನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪನವ್ರಿಗೆ ಧನ್ಯವಾದಗಳನ್ನು, ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತು ಈ ಪುಸ್ತಕ ಸಂತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಯಾರ್ಯಾರು ಅವರು ಭಾಳ ಜನ ಭಾಗವಹಿಸಿದ್ದಾರೆ, ಎಲ್ಲ ಪ್ರಕಾಶಕರಿಗೆ. ಯಾಕಂದರೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ, ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ರಾಮಚಂದ್ರಪ್ಪನವರು ಮತ್ತು ವಿಶ್ವೇಶ್ವರ ಭಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳು, ಯಾಕಂದರೆ ಇಬ್ಬರು ಬರಹಗಾರರು. ಆಮೇಲೆ ನಾವು ಹೋದ್ಮೇಲೆ ಮಾತಾಡಲಪ್ಪ, ನನ್ನ ಕಿವಿನಲ್ಲೇ ಹೇಳಿದ್ರೆ. ಸೊ ಇಷ್ಟು ಹೇಳಿ
ಉಗ್ರಪ್ಪನವ್ರಿಗೆ ಮತ್ತು ಅವರೆಲ್ಲ ಈ ಈ ಪಾರ್ಕ್ ಇದೆಯಲ್ಲ ಈ ಜಾಗ ಉಳಿಬೇಕಂದ್ರೆ ಉಗ್ರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ನಾನು ಇದನ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ. ನಾನು ಈ ಪಾರ್ಕ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ. ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ ಇವೆಲ್ಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಗ್ರಪ್ಪನವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.